గైస్ ద పవర్ ఆఫ్ గర్ల్ అంటారండి గర్ల్స్ సో ఇంకటి తరుడు గారు ఇల్లుడు లవ్ బైట్ కొడుచుకోను వయసునాగ తంగి ఇక్కడే కడుచుకున్నాడు యారీ ఇద్దరు బిక్తార మాడ్రీ ఇద్దరు ప్లీజ్ డూ కమెంట్ ఇన్ ద కమెంట్ సెక్షన్ పప్పా హేళ మాడస్తారు క్యాన్సల్ ఆగైత్ర మద్వి ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ನಾನು ನಿಮ್ಮ ದಾಡೋ ಕಪ್ರೆ ಸರ್ ಇಂದನೇ ಎಪಿಸೋಡ್ ಸೊ ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತ ಟೈಮ್ ಆಗೈತಿ 3 ಗಂಟೆ ಆ್ಯಂಡ್ ಏನು ಮಾಡ್ಬೇಕು ಮನೆ ಕೊರಿಯರ್ ಹಾಕಿದ್ದು ಅದೇನೋ ಹೋಗೇ ಇಲ್ಲ ಅಂತೆ ಅದೇನೋ ಪಿನ್ ಕೋಡ್ ಏನೋ ಬರೆದ ಸ್ವಲ್ಪ ಏನೋ ಗದ್ಲಾಗಿ ವಾಪಸ್ ಅಲ್ಲೇ ಉಳಿದ್ಬಿಟ್ಟೈತೆ ಅಂತ ಅಲ್ಲೊಂದು ಕಡೆ ಹೋಗ್ಬೇಕು ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತ ಸೀನ್ ಏನೋ ಬಿಟ್ಟೈತ್ರಿ ಅಂತಂದರೆ ಆ ಕೊರಿಯರ್ ಏನೋ ಮಾಡೋ ಟೈಮ್ನ ಬೈ ಮಿಸ್ ಆಗೋದು ಕೊರಿಯರ್ ಗ್ಲಾಸ್ ಹೊಡೆದ್ಬಿಟ್ಟೈತಿ ಅದು ಹೆಚ್ಚಿಗೆ ಬಿಟ್ಟೈತೆ ಲಟ್ ಅಂದ್ಬಿಟ್ಟೈತಿ ಆ್ಯಂಡ್ ಅದೊಂದು ಮೇನ್ ರೀಸನ್ ಈ ಗದ್ಲ ಸಮಾನ್ ಫೋನೇ ಮಾತಾಡೋ ಗದ್ಲದೊಳಗೆ ನಾ ವ್ಲಾಗ್ ಅಪ್ಲೋಡ್ ಮಾಡೋದು ಮರ್ತ್ಬಿಟ್ಟೇನಿ ಟೈಮ್ 3 ಗಂಟೆ ಆಗೈತಿ ಆ್ಯಂಡ್ ಈ ಬಡಗ್ ನಾ ಗಗನಾರು ಮನೆ ಕಡೆ ಹೋಗ್ಬೇಕು ಅಲ್ಲಿ ಯಾಕಂದ್ರೆ ಜಿಯೋ 5G ಐತಲ್ಲ ಬಡಗ್ ನಾವು ವ್ಲಾಗ್ ಅಪ್ಲೋಡ್ ಮಾಡಿ ಸಿಗ್ತೀನಿ ಅಲ್ಲಿ ಮಟ್ಟ ಈಗ ಕ್ಯಾಮ್ರಾ ಮುಗಿಸ್ತೀನಿ ಒಂದು ಸ್ವಲ್ಪ 360 ಶಾರ್ಟ್ಸ್ ನೋಡ್ಕೊತೀರಿ ಸೇಟಿ ಮನೆಯಾಗಿರಿ ಮನೆಗೆ ಬಣ್ಣ ಹಚ್ಚೋ ಕಣ್ಣಿನವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ಈಗ ಹೇಳು ಏನ ಅಂತೇಳಿ ಮೊನ್ನೆ ವ್ಲಾಗ್ನೆ ಇಲ್ಲ ಮೊನ್ನೆ ಹಾಕಂಪ ನಾ ಏನಂದಿನಿ ಪ್ರಾಮಿಸ್ ದಾನ್ ದೊಡ್ಡ ದೊಡ್ಡ ಹಗಣ ಮಾಡಿದಿ ಸ್ವಲ್ಪ ಆಮೇಲೆ ಏನ್ರಿಪ್ಪ ಅಂತ ಈಗ ಜಸ್ಟ್ ಬಂದಿತ್ತೆ ಇವ್ರ ಮನೆಗೆ ಆ್ಯಂಡ್ ಬಡಕನ ಯಾಕಂದ್ರೆ ಮನೆ ಒಳಗೆ 5G ಇಲ್ಲರಿ ಅದಕ್ಕೆ ಇವ್ರ ಮನೆ ಒಳಗೆ 5G ಇತ್ರಿ ಇವನ್ ಬಾಯಾಗ ತಿನ್ನಾತಾನಲ್ರಿ ಇವ್ರ ಮನೆಗೆ ರೀ ಆ ಮಾಡಿ ಬಿಟ್ಟೆ ಅಯ್ಯೋ ಇಷ್ಟ ಮಟ್ಟ ಕಸಿ ಸಡ್ಕಿ ಸಿಡ್ತಿ ಅಂತ ಖಾಲಿ ಮಾಡಿದಾರಿ ಆ್ಯಂಡ್ 5G ಬರಂಗಿಲ್ಲಲ್ರಿ ಅದ್ರ ಸಂಬಂಧ ಇಲ್ಲಿ ಬಂದು ಈಗ 5G ಅಪ್ಲೋಡ್ ಮಾಡಿದೆ ವ್ಲಾಗ್ ಈಗೆಲ್ಲ ನೋಡೈತ್ರಿ ಅವ್ನು ವಾಪಸ್ ಮನೆಗೆ ಹೋಗಿ ಒಂದು ಅರ್ಧ ತಾಸು ಕುಂತ ಹೇರ್ ಕಟ್ ಮಾಡ್ಸಕ್ ಹೋಗ್ಬೇಕು ರೀಲ್ಸ್ ಮಾಡಿಸ್ಬೇಕು ಆ್ಯಂಡ್ ಈ ಒಂದು KTM ಶೋರೂಮಿಗೆ ಹೋಗ್ಬೇಕು ಭಾಳ ಅದಾವ್ರಿ ಕೆಲಸ ಸ್ಟೇಟಿವ್ನ ಆಗಿರಿ ಎಂಥ ದೊಡ್ಡ ಸೀನ್ ಆಗೈತ್ರಿಪ್ಪ ಅಂತಂದ್ರೆ ಮಕ್ಕ ಕೊಡ್ದಂಗೆ ಆತ ತೊಗೊಂಬಂದಿದ್ದೆಲ್ಲ ಪ್ರಸಾದ ಹರಿದು ತಿಂದಳಿಕೆ ಏ ನಿಮ್ಮ ಮನುಷ್ಯರ ಅಕ್ಕರ್ನಾಗ ಅದಿಲ್ಲ ಒಂದಾರು ಬಿಡ್ಬೇಕಿಲ್ಲ ಎಲ್ಲ ತಿಂದು ಖಾಲಿ ಮಾಡ್ಯಾಳ್ರಿ ಎಷ್ಟು ಮಂದಿನ ಅಷ್ಟು ಖಾಲಿ ಮಾಡ್ಯಾಳ ನೋಡ್ರಿ ಒಂದು ಎರಡು ಆಲ್ಮೋಸ್ಟ್ ಆಲ್ ನಾಲ್ಕನ ಇದೇ ತೊಗೊಂಬಂದಿತ್ತು ಎಲ್ಲ ತಿಂದು ಖಾಲಿ ಮಾಡ್ಯಾಳ ಯಾಕೋ ದೇವ್ರಕ್ಕೆ ಒಂದ ಒಂದು ಉಳಿದೈತ್ರಿ ಅದು 2000 years later ಡೈಲೈತಿ ಪ್ರೈವಸಿ ಗ್ಲಾಸ್ ಇದನ್ನ ಹೆಂಗೆ ಪ್ಯಾಕ್ ಮಾಡತ್ತೇನ್ರಿ ಅಂತ ಇದ್ರೊಳಗೆ ಹಾಕಿ ಮಸ್ತ್ ಅಂದ್ರೆ ಏನೂ ಆಗ್ಲಾರ್ದಂಗೆ ಒಂದು ಸ್ವಲ್ಪ ಫೋಲ್ಡ್ ಅದು ಮಾಡಿದ್ದಾನೆ ಈ ಡಬ್ಬಿ ಒಳಗೆ ಹಾಕಿ ಕೊರಿಯರ್ ಮಾಡೋಕಂತ ಮಾಡೀನಿ ಸೊ ಬರ್ರಿ ಫ್ಯಾಮಿಲಿ ಲೆಟ್ಸ್ ಗೋ 2 hours later ಏನ್ರಿಪ್ಪ ಅಂತ ಈಗಲ್ಲಿ ಬಂದೈತಿ ಫ್ಯಾಮಿಲಿ ಅಂತ ಎಕ್ಸಾಕ್ಟ್ ಮ್ಯಾಕ್ಸಿಗೆ ಬಂದೈತಿ ಅಂದ್ರೆ ಹೇರ್ ಕಟ್ ಮಾಡಿಸಿದಿತ್ತಲ್ರಿ ಅದ್ರ ಸಂಬಂಧ ಇಲ್ಲಿ ವಿಡಿಯೋ ಮಾಡ್ಕೊಂಡು ಸ್ಟ್ರೇಟರ್ ಮಾಡ್ಕೊಲ್ಲಿ ಸೀದಾ ಮಾಡ್ಕೊಲ್ಲಿ ಇಲ್ಲಿ ವಿಡಿಯೋ ಮಾಡತ್ತಾನ್ರಿ ಅಂದ್ರೆ ನಮ್ಮ ಬೈಕ್ಗಳ ಕಡೆ ನಿಂತಾರಲ್ಲ ಬಾಲೇ ಮಧ್ಯೆ ಹೋಗ್ತಿದೆ ಆ್ಯಂಡ್ ಈಗ ನೋಡೈತ್ರಿ ಅಂತ ಹೇರ್ ಕಟ್ ಮಾಡ್ಸಕ್ಕೆ ನೋಡಿದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೈತ್ರಿ ಅಂದ್ರೆ ಗಾಡಿಗಳು ನೋಡತ್ತಾರಂತೆ ಇದ್ರಾಗ ಬಂದಿರ್ಬೋದು ರೀ ಕ್ಲಿಪ್ ಅದನ್ನ ಹಾಕ್ತೇನೆ ಅಂತೇಳಿ ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಫೈನಲಿ ಎಲ್ಲಿ ಬಂದೈತ್ರಿಪ್ಪ ಅಂತಂದ್ರೆ ಬ್ಯಾಂಕ್ ಆಫ್ ಬರೋಡ ಸೊ ಬಡಕ್ನ ಹೋಗಿ ಕ್ಯಾಶ್ ತಗ್ಸ್ಕೊಂಡ್ ಬಂದ್ರೆ ಮುಗೀತು ಏನ್ರಿಪ್ಪ ಸೀನ್ ಅಂತಂದ್ರೆ ಅಲ್ಲಿ ರೊಕ್ಕ ಇಲ್ಲ ಅದಕ್ಕೆ ಈಗ ಬೇರೆ ಕಡೆ ಫ್ಯಾಮಿಲಿ ಏನ್ ಬ್ಯಾಂಕಿಗೆ ಅದು ಏನ್ ಹೋಗ್ಲಿಲ್ಲ ಮಷೀನಿ ಮಾಡಕತ್ತಾನ ಸುಳ್ಳ 6 ರೊಕ್ಕ ಅಂತಂದ್ರೆ ಅದಕ್ಕೆ ವಾಪಸ್ ಬಂದೈತ್ರಿ ಆ್ಯಂಡ್ ಈಗ ಒಂದ್ ಸ್ವಲ್ಪ ಬಡಕ್ನ ಕೂತು ಬ್ಲಾಗ್ ಅದು ಎಡಿಟ್ ಮಾಡಿ ಅಪ್ಲೋಡ್ ಇಟ್ಟು ನಿಮಗೆ ಸಿಗ್ತಾನೆ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ವ್ಲಾಗ್ ಅಪ್ಲೋಡ್ ಮಾಡೇನಿ ಆ್ಯಂಡ್ ಇಂಟರ್ನೆಟ್ ಫೆಸಿಲಿಟಿ ಅಂದ್ರೆ ಭಾಳ ಸ್ಲೋ ಹಡಾಯತೈತಿ ಅದಕ್ಕೆ ಅಂತ ಮನಿ ಒಳಗೆ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ಸ್ ಅದು ಮಾಡತ್ತಿವಲ್ಲ ಅದ್ರ ಸಂಬಂಧ ಏನಾಗತ್ತಿದ್ರಿ ಸೀನ್ ಅಂತ ಒಂದು ಸ್ವಲ್ಪ ಇಂಟರ್ನೆಟ್ ಅದು ಏನು ವೈರ್ ಬಂದೈತೆ ಅಲ್ಲಿ ಕಟ್ ಆಗೋದು ಜಾಯ್ನ್ ಮಾಡೋದು ಅದೇ ಇದು ಭಾಳ ಫಡ ಆಗೈತಿ ಈ ವ್ಲಾಗ್ ಜಸ್ಟ್ ಅಪ್ಲೋಡ್ ಮಾಡೇನಿ ಆ್ಯಂಡ್ ಟೈಮ್ ಆಗಿದ್ರಿ ಫ್ಯಾಮಿಲಿ ಅಷ್ಟಂತಂದ್ರೆ 3:20 ಆ್ಯಂಡ್ ಹೊರಗೆ ಏನೇನು ಮಾಡ್ಸ್ಯಾರಿ ಪಪ್ಪ ತೋರಿಸ್ತಾನಕ್ಕೆ ಬರ್ರಿ ನೀವು
ನನ್ನ ಫ್ಯಾಮಿಲಿ ಅವ್ರು ಏನ್ರಿಪ್ಪ ಮಾಡಿಸಿದ್ದ ಅಂತಂದ್ರೆ ಪಪ್ಪ ಇಲ್ಲ ಐತಲ್ರಿ, ಇದೆ ಕಲಿ ಉಳಿದೈತ್ರಿ, ಇದೆ ಒಂದು ಸ್ವಲ್ಪ ಏನು ಚಂದ ಕಾಣ್ತೈತೆ ಅಂತಂದು ಬ್ಲೂ ಬ್ಲೂ ಹಾಕ್ಸಾಕತ್ತಾರಿ, ಏನು ಹಾಕ್ಸಾಕತ್ತಾರ ಗೊತ್ತಿಲ್ಲ, ಶಿರೋನ್ ಒಳಗೈತಿ. ಆ್ಯಂಡ್ ನಮ್ಮ ಬೈಕ್ ಇಲ್ಲ ಐತೆ ಆರ್ ವಿ. ಸೊ ಇಷ್ಟೈತಿ ಸೀನೆ. ಆ್ಯಂಡ್ ಈಗೆಲ್ಲ ಹೋಗ್ಬೇಕ್ರಿ ಅಂದ್ರೆ ಸ್ನಾನ ಮಾಡೋದು ಫಸ್ಟಿಗೆ. ಅಪ್ಪಣ್ಣ ಏನ್ ಚಂದ ಕಾಣ ಅಂತೀರಪ್ಪಿ ನೀವು, ಏನ್ ಕಾಣ ಅಂತೀರಿ ಬಾ. ಅಪ್ಪಣ್ಣ ಹಾಕೊಳಗ ಇದನ್ನ ಹಾಕ್ಬಿಟ್ಟೈತ್ರಿ, ಮಸ್ತ್ ಚಂದ ಕಾಣಕತ್ತಾನ. ಹೆಂಗ್ ಕಾಣಕತ್ತಾನ ಅಂದ್ರೆ ಬಾ. 2000 years later ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಡೀಸೆಲ್ ತೊಗೊಂಬರಕ್ಕೆ ಬಾಟ್ಲಿ ಒಳಗೆ ಅಂದ್ರೆ ಏನೋ ಆರ್ತ್ರೀಜ್ ಚೇನ್ ಸ್ಪಾಕೆಟ್ ಏನೋ ಹಾಕ್ಸಾಕತ್ತಾನಂತ್ರಿ, ಅದಕ್ಕೆ ಕಣ ಬಿಡಾಕ ಏನ ತಕೊಂತೇನೆ ಬಿಡು, ಅಷ್ಟು ದೊಡ್ಡ ಸಾಹಸ ಮಾಡಬೇಡ ನೀನು, ನೀ ಗಾಡಿ ಹೊಡಿ ಮೊದ್ಲೆ. ಆ್ಯಂಡ್ ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ಫ್ಯೂಲ್ ಸ್ಟೇಷನ್, ಫ್ಯೂಲ್ ಸ್ಟೇಷನಿಗೆ ಹೋಗಿ ಅದಕ್ಕೆ ಡೀಸೆಲ್ ತೊಗೊಂಬರ್ನ, ತೊಗೊಂಬಂದು ಸಿಗ್ತೇನೆ. ಇನ್ನೂ ರೀಲ್ಸ್ ಮಾಡ್ಬೇಕು, ಇನ್ನೂ ಸ್ನಾನ ಮಾಡ್ಬೇಕು ನಾನು, ಸ್ನಾನ ಮಾಡಿ ರೀಲ್ಸ್ ಆಗ್ಬೇಕು, ರೀಲ್ಸ್ ಜೊತೆ ಇವತ್ತು ಏನ್ರಿಪ್ಪ ಅಂತ ನುಗ್ಗಿಕೆರೆಗೆ ಹೋಗ್ಬೇಕು. ಆ್ಯಂಡ್ ಈಗ ಏನೋ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ತೇನೆ ಅಂತಂದು ಏನೇನು ಮಾಡೋಂಗಲ್ಲ, ಏನು ಜರಿತೈತೋ ಏನು ಸ್ಪಿನ್ ಹೊಡಿತೈತೋ ದೇವರಿಗೆ ಗೊತ್ತೆ. ಬಡಿ ಶಾರ್ಟ್ ಬೀಳಿಸ್ಬೇಕಂತ ತೀರ್ಮಾನ ಮಾಡೇನೆ. ಆ್ಯಂಡ್ ಲೇಟ್ ಅದಕ್ಕೆ ಮಾಡೋದು ಬರ್ರಿ, ಒಂದೆರಡು ಮೂರು ಕ್ಲಿಪ್ಸ್ ತೋರಿಸ್ತೀನಿ, ಫ್ಯೂಲ್ ಹಾಕ್ಸ್ಕೊಂಡು ಸಿಗ್ತಾನೆ. ಇದ್ರಾಗ ಟ್ರಾಕ್ಷನ್ ಕಂಟ್ರೋಲ್ ಐತಂತ್ರಿ ಪಾಯಿವ ಹೇಳಿದ ಆಮ್ಯಾಗ ಗುರ್ತಾತ, ಹೌದು ಇದ್ರಾಗ ಟ್ರಾಕ್ಷನ್ ಕಂಟ್ರೋಲ್ ಐತಿ ಅಂತಂದೆ. ಅಲ್ಲೋಗಿ ಡೀಸೆಲ್ ಕೇಳಾಕುಂತಾನ್ರಿ, ಅವ್ನು ಕೊಡಂಗಿಲ್ಲ ಅಂತಂದು ಹೇಳಾರೀಗ ನೆಟ್ಟಗರಬಿ ಹಾಕೊಂಬ ಕೊಡ್ತೇನೆ ಅಂತಂದು ಡೀಸೆಲ್ ಹೇಳಿ ವಾಪಸ್ ಕಳ್ಸಾರ ಅವ್ಗೆ. ಆ್ಯಂಡ್ ಇದಾದ್ಮ್ಯಾಗ ವಾಪಸ್ ಮನೆಗೆ ಹೋಗ್ಬೇಕ್ರಿ, ಫ್ಯಾಮಿಲಿ ಸಿಗ್ತಾನಂತ ಬರ್ರಿ. ನಮ್ಮ ಫ್ಯಾಮಿಲಿ ಈಗಲ್ಲಿ ಬಂದೈತ್ರಿ ನಂಗೆ ಗೇಸಲ್ ಜಿಮ್ ಕೇಳಾಕ, ಅದಕ್ಕಂತಂದ್ರೆ ನಮ್ಮ ಮನೆ ಮ್ಯಾಗಿನ ಅಣ್ಣ ಅವ್ರದ್ದು ಇಲ್ಲಿ ಶಾಪ್ ಐತಿ, ಸೊ ಚೈನ್ ಲೂಪ್ ತೊಗೋಬೇಕು. ಅದಕ್ಕೆ ಇಲ್ಲಿ ವಿ ಗಾಟ್ ದಿಸ್ ಮೋಟಲದ ಮತ್ತೊಂದು ಸಲ, ಬಟ್ ಇದೆಷ್ಟು ದಿನ ಬರ್ತೈತೆ ಗುರ್ತಿಲ್ಲ, ನಾನು ಸೇಮ್ ತೊಗೊಂಡೇನಿ ಬಟ್ ಗುರ್ತಿಲ್ಲ. ಇನ್ ಕೇಸ್ ಯಾರು ಬೈಕರ್ಸ್ ಅದಿರಿ ನೋಡ್ತಿರಿ ಬ್ಲಾಗ್ ಅಂತಂದ್ರೆ ಗ್ರೀಸ್ ತೊಗೊಳೋದು ಬೆಟ್ರಿ, ಅದು ಟ್ರ್ಯಾಕ್ಟರ್ ಗ್ರೀಸ್ ಬರ್ತೈತಂತೆ. ಆ್ಯಂಡ್ ಈಗೆಲ್ಲ ಹೊಂಟೈತ್ರಿ ಅಂದ್ರೆ ವಾಪಸ್ ಮನೆಗೆ ಲಚ್ಕೊ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತ ಈಗ ಬಂದೈತಿ ವಾಪಸ್ ಮನೆಗೆ, ಅದ ಮ್ಯಾಗ ಬರ್ತೈತಿ, ಇದು ಕೆಳಗೆ ಬರ್ತೈತಿ, ಮತ್ತೆ ಈ ಕಡೆ ಹಚ್ತಾರೆ ಆಗ್ಲೇ ಸ್ಟ್ಯಾಂಡ್ ಕಡೆ ಹಚ್ತಾರ, ಅದೇನೆ ಸ್ಟ್ಯಾಂಡ್ ಅದು ಏನದು ಈ ಕಡೆ ಹಚ್ತಾರೆ. ಹಿಂಗ್ ಮಾಡ್ಬೇಕಿದ ಚೇಂಜ್ ಬಿಡಿ. ಏನ್ರಿಪ್ಪ ಅಂತ ಪದ್ದ ಸರಿ ಸ್ನಾನ ಅದು ಮುಗಿಸ್ಕೊಂಡು ಈಗ ಜಸ್ಟ್ ರೆಡಿ ಆಗಿ ರೀಲ್ಸ್ ಮಾಡಕ್ ಹೋಗ್ಬೇಕಂತ ಮಾಡಿದ್ದೆ. ಆ್ಯಂಡ್ ಏನಾತ್ರಿಪ್ಪ ಅಂತಂದ್ರೆ ಮ್ಯಾಗಿನ ಇದ್ದವ್ರು ಮ್ಯಾಗ ವರುಣ್ ದೇವ್ರ ಇದ್ದವ್ರು ಬ್ಯಾಡ್ ಅನ್ಸಾತೈತವ್ರಿ ನಾ ರೀಲ್ಸ್ ಮಾಡಿದೆ. ಸೊ ನಾ ರೀಲ್ಸ್ ಮಾಡ್ಬೇಕಂತ ಹೊಂಟೆ, ನೀವು ಮಳೆ ಚಾಲು ಮಾಡಿಬಿಟ್ಟಾರೆ, ಐ ಹೇಟ್ ಯು. ಆ್ಯಂಡ್ ಈಗ ಮಳೆ ಯಾವಾಗ ನಿಂತಿರ್ತೈತೆ ದೇವ್ರಿಗೆ ಗುರುತೆ, ಮಳೆ ನಿಂತ ಮ್ಯಾಗ ಹೋಗ್ಬೇಕು. ಸೊ ಇನ್ನೊಂದು ನುಗ್ಗಿಕೆರೆ ಹೋಗ್ಬೇಕು, ಹನುಮಪ್ಪರ ದರ್ಶನ ಇಲ್ಲೇ ಆಗಾಕತೈತಿ, ಟಂಗಿಯಿಂದ ಟಂಗಿ ಹರಡಾತಾರೆ. ಅದಕ್ಕೆ ಬರೀ ಸಿಕ್ಕೇನಂತ ಬರೀ ಫಂಬಿ ಡೈರೆಕ್ಟ್ ನಿಮ್ಗೆ ರೀಲ್ಸ್ ಮಾಡೋಗು ಟೈಮ್. ರಿಲೇಶನ್ಶಿಪ್ ಹೆಂಗಿರ್ಬೇಕಂತಂದ್ರೆ 50-50 ಇರ್ಬೇಕು, ಯಾಕಂತಂದ್ರೆ 50% ಒಳಗೆ ನಾ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಫೈನಲಿ ರೀಲ್ಸ್ ಎಲ್ಲ ಶೂಟ್ ಮುಗ್ದೈತೆ. ಆ್ಯಂಡ್ ಈಗೆಲ್ಲ ನೋಡಿದ್ರಿ ಫ್ಯಾಮಿಲಿ ಅಂದ್ರೆ ವಾಪಸ್ ಮನೆಗೆ. ಆ್ಯಂಡ್ ಇನ್ನೊಂದ್ಸಲ ಹೇಳ್ತೀನಿ, ಚಿನ್ನಿ ಹೊಸ ಚಾನಲ್ ಚಿನ್ನಿ ಚಾನಲ್ನಾಗ ಹೊಸದ ಚಾಲೆಂಜ್ ವಿಡಿಯೋ ಬಿಟ್ಟೇವಿ. ಸೊ ಅದು ನಿನ್ನೆ ಬಿಟ್ಟೈತಿ, ಐ ಗೆಸ್ ನೀವು ನೋಡಿರ್ತೀರಿ ಮನೆ, ಇನ್ ಕೇಸ್ ನೋಡಿಲ್ಲ ಅಂತಂದ್ರೆ ಇಲ್ಲಿ ಕೆಳ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ, ಇಲ್ಲ ಪ್ರತ್ಯೇಕ ಬ್ಲಾಗ್ಸ್ ಅನ್ನೋ ಚಾನಲಿಗೆ ಹೋಗಿ ನೋಡ್ರಿ, ಮಸ್ತ್ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸ್ಟೇಡಿಯಂ ಆಗಿರಿ, ಸಿಗ್ತೇನೆ ವಾಪಸ್ ಮನೆಗೆ ಹೋಗಿ. ಇನ್ನೊಂದು ಗೀಕೆರೆಗೆ ಹೋಗ್ಬೇಕಂತ್ರಿ, ಅದ್ರ ಸಂಬಂಧ ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಮ್ಮ ಮನೆ ಒಳಗೆ ಇವತ್ತು ಮಾಡೈತ್ರಿ ಡೊಮಿನೋಸ್ ಪಿಜ್ಜಾ, ಅದು ಪಿಜ್ಜಾ ಲೈಟ್ ಮಾಡೈತಿ. ಅಯ್ಯೋ ನಾ ಏನು ಇಲ್ಲ ಅಂಟ್ಕೊಂಡೆ ಬಿಟ್ಟೈತೆ ಅನ್ನತೀನಿ ಅಲ್ಲೇ ಅಂದ್ರವ್ರೆ ಮನ್ಯಾಗ ಏನೇನೋ ಹಾಕಿ ಮಾಡ್ಯಾರ್ರಿ. ಓ ಸೆಕ್ಸಿ ದೋಸ್ತ್, ಇನ್ನೂ ಆಗಿಲ್ಲ ಅನ್ನೋದು ಸೇಮ್ ಡೊಮಿನೋಸ್ ವಾಸನೆ ಬರಾಕತ್ತೈತಿ ಬೇ. ಕೊನೆಗೂ ಆಫ್ಟರ್ ಲಾಂಗ್ ಟೈಮ್ ನಾ ಕಿಚನ್ ಒಳಗೆ ಬಂದು ಅಡುಗೆ ಮಾಡಿಬಿಟ್ಟೆ. ಏನ್ ಇಬ್ರು ಇಬ್ರು ಅನ್ನೇ ಸಲ ಮಾಡಕ್ ಕುಂತವ್ರಿ, ಏನ್ ಮಾಡಿದ್ರ ಗತ್ಲೆ ಅಕ್ಕಿ ಮಾಡತ್ತಾರ, ಎಷ್ಟ್ ಸಲ ಮಾಡಿವ? 4 ಬಿಟ್ಟೈತಿಂಗ್ ಹಾಕ್ಯಾಳ್ರಿ, ಶೇಜ್ವಾನ್ ಚಟ್ನಿ ಹಾಕ್ಯಾಳ್ರಿ, ಅದ ಇನ್ನೊಂದೇನದ ಮೇಯೋನೀಸ್ ನಿನ್ನ ಅಪ್ಪಣ್ಣ ಯಾವಾಗ ತೊಗೊಂಬಿ ಸಾಮಾನ್ಯ ಇಲ್ಲ ಇವನ್ನ, ಇದೆಂತ ಹೂವನ್ ಸ್ಟೈಲ್ ಇದೆ. ಸರ್ವಿಸ್ ಸ್ಟೇಷನ್ ಗೌರ್ ಐತಲ್ಲ, ಸರ್ವಿಸ್ ನಮ್ಮ ಮನ್ಯಾಗ ಓನ ಇಲ್ರಿ, ಓನ್ ತೊಗೊಂಬಂದ್ರೆ ನಾನು ನೀನು ಟೆಕ್ಕೊಂಡು ಫೋಟೋ.
ಒಂದಿನ ಊಟ ಆಗ್ತಾನೆ ಚಾ ಕುಡ್ತೇನೆ, ನಂದು ಚಾ ಮಾಡಿಟ್ಟಿದ್ದು ತಾನು ಕುಡಿತಾನೆ. ಐಸ್ ಕ್ರೀಮ್, ಬಿಸ್ಕಿಟ್, ಎಲ್ಲಾ ಚಾಕ್ಲೇಟ್. ಸುಳ್ಳೆ ಎಷ್ಟು ಆಟ ಮಾಡತಾರ ಹುಡುಗ ಸಂಬಂಧ. ನಾ ಹಿಡ್ಕೊಂಡೆ, ನಾ ಬಿಳುದ್ ಮಾತ್ ಸುಳ್ಳು. ಎದಕ್ ನಾಟಕ ಮಾಡ್ತಿ ತೋರಿಸಿ. ಸೊ ಗೈಸ್, ದ ಪವರ್ ಆಫ್ ಗರ್ಲ್ ಅಂತಾರಲ್ರಿ ಗರ್ಲ್ಸ್. ಸೊ ಹಿಂಗ್ ಕಡಿತಾರ ಹುಡುಗ್ಯಾರ ಇಲ್ಲಿ ನೋಡಿಲ್ಲಿ. ಲವ್ ಬೈಟ್ ಕೊಡ್ಸ್ಕೊಣು ವಯಸ್ಸಿನಾಗ ತಂಗಿ ಕಡೆ ಕಡ್ಸ್ಕೊಂಡ್. ಇಟ್ ಹರ್ಟ್ಸ್ ಅಂದ್ರೆ ಫೈನಲಿ ಟೈಮ್ ಅನ್ವಿಲ್ದ ಮನ್ಯಾಗ ಮಾಡಿ ಡೊಮಿನೋಸ್ ಪಿಜ್ಜಾ. ದೇಸಿ ಪಿಜ್ಜಾ ರೀ ಮನ್ಯಾಗ ಇಷ್ಟೆಲ್ಲ ಇಂಗ್ರೀಡಿಯಂಟ್ ಇರ್ತದೆ ಶೇಣ ಶಿಡೆ ಅದು ಕಲ್ಲುಪ್ ಗಿಲ್ಲುಪ್ ಹಾಕ್ತಾರೆ. ಏನ್ ಮಾಡಾಕತ್ತೀರಿ ನೀವು? ಮ್ಯಾನಸಸ್ ವೈಲ್ಡ್ ಚಾಲೋ ತಗಾಕ್ ಬರೋತ್ತೆ. ನಾನು ನೀನು ತಕ್ಕೊಂಡು ಪಟ್ಟು ನಾನು ತೆಗಿತೇನಿ ಕೊಡು. ಬಿಸಿ ಐತಿ ಇಲ್ಲೆಲ್ಲ ಹತ್ತೈತಿ. ಟೇಸ್ಟ್ ಐತ್ರಿ. ನನಗೆ ನೀರಡಿಸಿ ಆಗತ್ತೈತಿ. ನೀರಡಿಸಿ ಅಲ್ರಿ, ಅದರ ನಾನು ಮಾಡಾವಂತಿದ್ದೆ ರೀ. ದೇಶಿ ಎತ್ತಾಗರಮು ಹೇ ಹಮ್ಮಿಸ್ತೀಯ ಏನು? ಯಾಕೆ ಲಕ್ಷ್ಮಿಂದು ಏನು? ಯಾಕೆ ಆರಾಮದಿ ತವ್ರ ಮನಿ ಕಳ್ಸೋನೆ? ಇದನ್ನ ಹಾಕಂದ್ರೆ ಹಾಕಿ ಹಿಂಗೆ ನಾನು ಅಜ್ಜಾಜಿ ಮನಿ ಕಳ್ಸೋನೆ. ಏನೆ ಹೊಡ್ತು ಕೀಡಾಗಿ ನೋಡು ತಂಗಿ ಸುಟ್ಕೊಂಡ ಡಿಚ್ಚಿಂಗ್ ಡಿಚ್ಚಿಂಗ್ ಡಿಚ್ಚ. ನಾನು ನೀನು ತಕ್ಕೊಂಡು ಫೋಟೋ ತೋರಿಸ್ತೇನೆ ನಿನಗೆ. ಫೇಡ ಸೆಟ್ ಹಾ ಏ ಹೋಗ ಅದು ಮತ್ತೆ ಕುದಿಸಿ ಹಾಕ್ಬೇಕು. ಗುರ್ತಿಲ್ರಿ ಇನ್ನೊಂದು, ಇನ್ ಕೇಸ್ ಯಾರು ತಗೊಂಬರಂಗಿಲ್ಲ, ಇನ್ ಕೇಸ್ ನಮ್ಮ ಮನಿಗೆ ಯಾರು ಡೊಮಿನೋಸ್ ಪಿಜ್ಜಾ ಗೀಜಾ ಅಂದ್ರೆ ಹೇಳಕತ್ತೇನ್ರಿ ತಗೊಂಬರ್ರಿ ಅಂತ ಅಂದ್ರೆ ಮಸ್ಕೀರ್ ಮಾಡತ್ತೀನಿ. ನಮ್ಮ ಮಮ್ಮಿಗೆ ಏನ್ರ ಡೊಮಿನೋಸ್ ಪಿಜ್ಜಾ ಹಿಂಗೆ ಏನ್ರ ತಿನ್ಬೇಕಿದ್ರೆ ಅವ್ರಿಗೆ ಕೋಕರ ಜ್ಯೂಸ್ ಇರ್ಬೇಕ್ರಿ, ಇಲ್ಲಾಂದ್ರೆ ಅವ್ರು ಉಲ್ಟೆ ಮಾಡ್ಬಿಡ್ತಾರ್ರಿ, ತಿನ್ನೋದಿಲ್ರಿ ಅವ್ರು. ಅವ್ರು ಶಟ್ಕೊಂಡ್ಬಿಡ್ತಾರೆ, ಅವ್ರಿಗೆ ಜ್ಯೂಸ ಬೇಕ. ಅವ್ರ ಒಂದ್ ಸ್ವಲ್ಪ ಮೆಂಟಾಲಿಟಿ ಐತ್ರಿ ಹಂಗ. ಓನಗುಂಡಿ ಅದಕ್ಕೆ ಚೀಸ್ ಬೇಕಾಗ್ಬಿಟ್ಟೈತ್ರಿ. 3, 2, 1 ಇಲ್ಲೇ ನೋಡ್ರಿ. ತೆಗೀರಿ ಯಾವ್ದ್ರಿ? ಇದು ಫಾರ್ಮ್ ಹೌಸ್ ರೀ. ಇದು ಪ್ರತೀಕ್ಷಾಸ್ ಜಳಕ ಮಾಡ್ಲಾರಿದ್ ಮಾಡಿದ್ದ ಇದ್ರಿ ಪಿಜ್ಜಾ. ತಿನ್ನ ನಾ ತಿಂತೇನಿ, ನೀನು ನೋಡು ತಿಂದು ಜಳಕ ಮಾಡುದು. ಹೌದ್ ನಾ ಬಾರೇ ಇಲ್ಲ ಅದನ್ನ ತೆಗೆದ್ರೆ ತೆಗಿತೀನಿ. ಟಮಾಟೆ ಟೇಸ್ಟ್ ಬರತೈತಿ, ಕ್ಯಾಪ್ಸಿಕಮ್, ಜಿಂಜರ್ ಪೇಸ್ಟ್, ನಮಕ್, ಕಿಮಕ್ ಎಲ್ಲ ಒಂದಿದ್ರಿ. ಮಸ್ತ್ ಮಾಡಾವಳ ರೀ, ಮಸ್ತ್ ಮಾಡಾಳ. ನಾಳೆ ಒಂದು ಹೊಸ ಅಂಗಡಿ ಹಾಕಿದ್ರಿ. ಐ ಹೋಪ್ ನಿಮ್ಗೆ ವ್ಲಾಗ್ ಸೇರಿದ ಮಾಡಿ, ನಿನ್ಗೆ ಸೇರಿದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಪರಂಪರ ಮುಂದೆ ನಡೆಸೋಣ, ಅದ್ರಲ್ಲಿ ಕಂಪ್ಲೀಟ್ ಮಾಡೋಣ. ಸಿಗೋಣಂತ್ರಿ ಮುಂದೆ ನೀವು ವ್ಲಾಗ್ದಾಗ. ಸೊ ತಪ್ಪ ತಕ್ಕಲ್ಲೇ ಸೇಮ್ ಸ್ಯಾಪ್ ಇಷ್ಟೇ ಸೆಕ್ಸಿ ಬಾಯ್ ಹಗಿರ್ಲ. Thank you for being here. Nandu Dharwada, hechigi maat beada. Magala